ನಮಸ್ತೆ ವೀಕ್ಷಕರೇ ಪವಿತ್ರ ಲೋಕೇಶ್ ಅವರು ಇನ್ನೇನು ಮದುವೆಯಾಗಿ ಅನಿಮುನ್ನಲ್ಲಿ ಬ್ಯುಸಿ ಆಗಿರುವಂತಹ ಸಂದರ್ಭದಲ್ಲೇ ತ ಸುಚೀಂದ್ರ ಪ್ರಸಾದ್ ಅವರು ಸನ್ಯಾಸತ್ವವನ್ನು ತೆಗೆದುಕೊಂಡಿದ್ದಾರೆ ಎಂಟು ಬಿಟ್ಟ ಕಾರಣಕ್ಕಾಗಿ ಇದೊಂದು ದೊಡ್ಡ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರ ಇದರ ಬಗ್ಗೆ ಇದೆ ಸಂಪೂರ್ಣವಾದ ಮಾಹಿತಿ ಇದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಓದಿ ಹೌದು ವೀಕ್ಷಕರೇ ನಿಮಗಲ್ಲೂ ಸಹ ಗೊತ್ತಿರುವಂತಹ ವಿಷಯನ ಇದೇನು ಹೊಸದೇನಲ್ಲ ಅಂತಲೇ ಹೇಳಬಹುದು ಹೌದು ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ಸಂಬಂಧ ಇತ್ತು ಎಂಬ ಸುದ್ದಿ ನರೇಶ್ ಅವರ ಮೂರನೇ ಪತ್ತಿಯಾದ ರಮ್ಮಿ ಅವರು ಹೇಳಿಕೊಂಡಿದ್ರು ಇದಕ್ಕೆ ಪುಷ್ಟಿ ನೀಡುವಂತೆ ರಮೇಶ್ ನರೇಶ್ ಮತ್ತೆ ನಮ್ಮ ಪವಿತ್ರ ಲೋಕೇಶ್ ಅವರು ಇಬ್ಬರು ಕೈ ಕೈ ಹಿಡಿದು ಸುತ್ತಾಡಿದ್ದು ಉಂಟು ಅದೆಲ್ಲದಲೇ ಹೊಸ ವರ್ಷದೊಂದು ನಾವಿಬ್ಬರು ಮದುವೆ ಹಾಕ್ತಿದ್ದೀವಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನು ಹಾಕಿದ್ದು ಉಂಟು ಅದೇ ತರಹ ಮೊನ್ನೆ ಅಷ್ಟೇ ಪವಿತ್ರ ಲೋಕೇಶ್ ಮತ್ತೆ ನರೇಶ್ ಅವರ ಮದುವೆ ವಿಡಿಯೋ ಸಹ ಎಲ್ಲ ಕಡೆ ವೈರಲ್ ಆಗುತ್ತಿದ್ದು ಎಲ್ಲರಿಗೂ ಒಂದು ಆಶ್ಚರ್ಯವನ್ನು ತಂದಂತಹ ವಿಷಯ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದಂತಹ ಸುಚೇಂದ್ರ ಪ್ರಸಾದ್ ಅವರು ನಾನು ಅವರ ಬಗ್ಗೆ ಏನು ಮಾತಾಡುವ ನೋಡೋದಿಲ್ಲ ಹಣದ ಹಿಂದೆ ಹೋಗಿದ್ದಾರಲ್ಲ ಅವ್ರಿಗೆ ಹಣವೇ ಅವ್ರಿಗೆ ಬುದ್ಧಿ ಕಳಿಸುತ್ತೆ ಅಂತ ಸಹ ಹೇಳಿ ಬಾಯಿ ಮುಚ್ಚಿಕೊಂಡಿದ್ದರು ಆದರೆ ಮೊನ್ನೆ ನಡೆದಂತಹ ಒಂದು ಫೋಟೋ ನಲ್ಲಿ ಅವರು ಸನ್ಯಾಸತ್ವವನ್ನು ತೆಗೆದುಕೊಂಡಿರುವ ಇತ್ತು ಎಲ್ಲರೂ ಸಹ ಏನು ಹಿಂತಿಬಿಟ್ಟ ಕಾರಣಕ್ಕಾಗಿ ಇವರು ಸನ್ಯಾಸಿ ಆದ್ರ ಅಂತ ಟ್ರೋಲ್ ಮಾಡಿದ್ದು ಮಾಡಿದ್ದು ಆದರೆ ಅವರು ಮುಂದೆ ಬರುವಂತಹ ಸಿನಿಮಾಕ್ಕೆ ಆ ಸಂಬಂಧಿತವಾದಂತಹ ವೇಷವನ್ನು ಧರಿಸಿದ್ದಾರೆ